ಇನ್ಶಾಅಲ್ಲಾ ಕೆಲವು ನಿಮಿಷಗಳಲ್ಲಿ ಉಸ್ತಾದರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಕೇರಳದ ಕುಟ್ಯಾಡಿಯಲ್ಲಿ 25 ವರ್ಷಗಳ ಮುಂಚೆ ಎಜುಕೇಷನಲ್ ರೆವಲ್ಯೂಷನನ್ನು ಮಾಡಿ ಶೈಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದರ ಶಿಷ್ಯರಾಗಿ ಇಂದು ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾಗದೆ, ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ, ಭಾರತದ ಹಲವಾರು ಭಾಗಗಳಲ್ಲಿ ಅಹ್ಲು ಸುನ್ನತಿ ವಲ್ ಜಮಾಅತ್ನ ಪ್ರಭೆಯನ್ನು ಚೆಲ್ಲುತ್ತಾ ಇರುವ ದಿ ಶೈನಿಂಗ್ ಸ್ಟಾರ್ ಆಫ್ ಅಹ್ಲು ಸುನ್ನದ ಕಂಗೊಳಿಸುವಂತಹ ಒಂದು ನಕ್ಷತ್ರವಾಗಿದ್ದಾರೆ ಶೈಖುನಾ ಪೇರೋಡ್ ಉಸ್ತಾದ್. ಅಲ್ಹಮ್ದುಲಿಲ್ಲಾ, ಅಲ್ಮದೀನಾ 25ನೇ ವಾರ್ಷಿಕೋತ್ಸವದ ಸಮ್ಮೇಳನದ ಹತ್ತಿರವಿದೆ. ಈ ಸಂದರ್ಭದಲ್ಲಿ ಶೈಖುನಾ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಅಲ್ಮದೀನಾ ಅಧ್ಯಕ್ಷರಾಗಿ ಇಂದು ಹಲವಾರು ಸೇವಾ ಕಾರ್ಯಗಳನ್ನು ನಮ್ಮ ಈ ನಾಡಿನಾದ್ಯಂತ ಮಾಡುವಾಗ ಶೈಖುನಾ ಪೇರೋಡ್ ಉಸ್ತಾದ್ ಅಲ್ಮದೀನಾದ ಉಪಾಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಉಸ್ತಾದರು ಹೇಳಿದಂತೆ ಇನ್ಶಾ ಅಲ್ಲಾ ಈ ಕರ್ನಾಟಕದಲ್ಲಿ 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ 25 ಅಂಶಗಳ ಕಾರ್ಯಕ್ರಮಗಳನ್ನು ಅಲ್ಮದೀನ ಮಾಡುವಾಗ ಶೈಖುನಾ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಮತ್ತು ಸುನ್ನಿ ಮಕ್ಕಳ ಆವೇಶವಾದ ಸುನ್ನತ್ ಜಮಾತಿನ ವೀರಾಧಿವೀರ ನಾಯಕರಾದ ಶೈಖುನಾ ಪೇರೋಡ್ ಉಸ್ತಾದ್ ರವರು ನಮ್ಮ ಆ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ನೀಡಿ ನಮ್ಮ ಆ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಆದ್ದರಿಂದ ಸುನ್ನತ್ ಜಮಾತಿನ ಎಲ್ಲ ಕಾರ್ಯಕ್ರಮಗಳಲ್ಲೂ, ವಿಶೇಷವಾಗಿ ನಮ್ಮ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಬಹುಮಾನರಾದ ಶೈಖುನಾ ಪೇರೋಡ್ ಉಸ್ತಾದ್ ಬೇರೊಂದು ಕಾರ್ಯಕ್ರಮಕ್ಕೆ ಅರ್ಜೆಂಟ್ ಆಗಿ ತಲುಪಬೇಕಿದೆ. ಆದ್ದರಿಂದ ಉಸ್ತಾದರನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಸಲಾಮ್ ಅಲೈಕುಂ. ഇൻഷാ അള്ളാ ഞങ്ങളുടെ ഈ പരിപാടിയിൽ ഹുബ്ബുർ റസൂൽ കോൺഫറൻസ് ഈ പരിപാടിയിൽ ബഹുമാനപ്പെട്ട ഉസ്താദ് അവർകൾ ഞങ്ങളോട് സംസാരിക്കുന്നതിൻ്റെ മുമ്പ് ഒരു ബുള്ളറ്റിൻ റിലീസിംഗ് ഉണ്ട്. അത് നിർവഹിക്കാൻ വേണ്ടി SSF ಶಾಂತಿಬಾಗ್ ಶಾಖೆ ಶೈಖುನಾ ಪೇರೋಡ್ ಉಸ್ತಾದರ ಕೈಯಿಂದ, ಉಸ್ತಾದರ ಬಗ್ಗೆ ಸಾಧಾರಣವಾಗಿ ಎಲ್ಲ ಹೇಳುವುದು ದಿ ಮ್ಯಾನ್ ಆಫ್ ಮ್ಯಾನಿಫೋಲ್ಡ್, ಹೂ ವಾಸ್ ಸ್ಟ್ಯಾಜರಿಂಗ್ ಅಚೀವ್ಮೆಂಟ್ಸ್, ಹಲವಾರು ಅಚೀವ್ಮೆಂಟ್ಗಳನ್ನು ಮಾಡಿದಂತಹ ಒಬ್ಬರು ಬಹುಮುಖ ಪ್ರತಿಭೆಯಾಗಿ ಶೈಖುನಾ ಸುಲ್ತಾನ್ ಉಲಮಾರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ ಮುಂದುವರಿಸಿದರು. ಇನ್ಶಾ ಅಲ್ಲಾ ಶೈಖುನಾ ಪೇರೋಡ್ ಉಸ್ತಾದ್ ಮತ್ತು ಶರಫುಲ್ ಉಲಮಾ ಉಸ್ತಾದರು ಸೇರಿ ಈ ಬುಲೆಟಿನ್ ರಿಲೀಸಿಂಗ್ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿಕೊಡುತ್ತಾರೆ. Supreme Haji. Allahu Akbar. La ilaha illallah. Allahu Akbar. Walillahil hamd. Shaykhuna Peyrood Ustadinte പരിപാടിക്ക് വേണ്ടി തന്നെ ഞങ്ങളുടെ അന്തു പയ്യത്തവയിൽ ഇവിടെ എത്തിയിട്ടുണ്ട്. ഉസ്താദിൻ്റെ ദുആ പ്രതീക്ഷയോടെ അല്ലാഹു തആല ഉസ്താദ് അവർക്കൽ ആഫിയത്തുള്ള ദീർഘായുസ്സ് നൽകുമാറാകട്ടെ. ഉസ്താദ് ഞങ്ങളോട് സംസാരിക്കുന്നു.